ಕಾರ್ಕಳದ ಜನರ ಪಾಲಿಗೆ ಕಾರ್ಕಳದ ಮಣಿಪಾಲ ಟಿಎಂಎಫ್ಐ ರೋಟರಿ ಆಸ್ಪತ್ರೆ ಮಣಿಪಾಲದ ಬಹುದೊಡ್ಡ ಕೊಡುಗೆಯಾಗಿದ್ದು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾ ಇದೆ ಅಂತ ಇಂದಿನ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ವಿಸುನಿಲ್ ಕುಮಾರ್ ಹೇಳಿದ್ರು ಅವರು ಮಂಗಳವಾರ ಕಾರ್ಕಳದ ಮಣಿಪಾಲ ಟಿಎಂಎಫ್ಐ ರೋಟರಿ ಆಸ್ಪತ್ರೆಯ ವಿಸ್ತೃತವಾದಂತ ಆಸ್ಪತ್ರೆಯ ಕೆ ಕೃಷ್ಣಪ್ರಭು ಓಪಿಡಿ ಬ್ಲಾಕ್ ಮತ್ತು ಹೊಸ ಆಪರೇಷನ್ ಥಿಯೇಟರ್ ಕಾಂಪ್ಲೆಕ್ಸ್ನ ಉದ್ಘಾಟಿಸಿ ಮಾತನಾಡಿದ್ರು ಮಣಿಪಾಲ ಆಸ್ಪತ್ರೆಗಳು ಆರೋಗ್ಯ ಸೇವೆಗೆ ಭದ್ರತೆ ನೀಡುತ್ತಾ ಇದೆ ಮೂಲಭೂತ ಸೌಕರ್ಯಗಳಲ್ಲಿ ಆರೋಗ್ಯವು ಮುಖ್ಯವಾಗಿದೆ ಕೋವಿಡ್ ಸಮಯದಲ್ಲಿ ಮಣಿಪಾಲ ಆಸ್ಪತ್ರೆಯ ಸೇವೆ ಅಭಿನಂದನೀಯವಾಗಿದೆ ಅಂತ ಅವರು ಹೇಳಿದ್ರು ಉಪಕುಲಪತಿ ಲೆಫ್ಟಿನೆಂಟ್ ಜನರಲ್ ಎಂಡಿ ವೆಂಕಟೇಶ್ ಮಾತನಾಡಿ ಕಾರ್ಕಳ ತಾಲೂಕಿಗೆ ತಜ್ಞ ವೈದ್ಯಕೀಯ ವ್ಯವಸ್ಥೆಯು ಸ್ಥಳೀಯವಾಗಿ ನೀಡಲಾಗ್ತಾ ಇದೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನವೀಕರಣ ಮಾಡಲಾಗಿದೆ ಅಂತ ಅವರು ಹೇಳಿದ್ರು ಮಾಹೆ ಮಣಿಪಾಲದ ಸಹ ಕುಲಾಧಿಪತಿಗಳು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್ ಮಾತನಾಡಿ ಸದ್ಯದಲ್ಲೇ ಈ ಒಂದು ಆಸ್ಪತ್ರೆಯು ಅತ್ಯಂತ ಸುಸಜ್ಜಿತ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಲಿದೆ ಕೋವಿಡ್ ಸಮಯದಲ್ಲಿ ಉಡುಪಿಯ ಟಿಎಂಎಫ್ಐ ಆಸ್ಪತ್ರೆ ದೇಶದಲ್ಲಿ ಮೊತ್ತಮೊದಲ ಬಾರಿಗೆ ಕೋವಿಡ್ ಆಸ್ಪತ್ರೆಯನ್ನಾಗಿ ಪರಿವರ್ತಿಸುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಅಂತ ಅವರು ಹೇಳಿದರು ಕಾರ್ಕಳ ಆಸ್ಪತ್ರೆಯ ವಿಸ್ತರಣೆಯು ಕಾರ್ಕಳ ಮತ್ತು ಸುತ್ತಮುತ್ತಲಿನ ಜನರಿಗೆ ಕೈಗೆಟಕುವಂತಹ ಮತ್ತು ಸುಲಭವಾಗಿ ಆರೋಗ್ಯ ಸೇವೆಯನ್ನು ಒದಗಿಸುವ ನಮ್ಮ ಬದ್ಧತೆಯ ಮಹತ್ವದ ಮೈಲಿಗಲ್ಲು ಹೊಸ ಸೌಲಭ್ಯಗಳು ಉಪಕರಣಗಳು ಮತ್ತು ಸೇವೆಗಳೊಂದಿಗೆ ನಾವು ನಮ್ಮ ರೋಗಿಗಳಿಗೆ ಉತ್ತಮ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅವರು ಹೇಳಿದರು ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಪದ್ಮರಾಜ್ ಹೆಗಡೆ ಮಾಹೆ ಮಣಿಪಾಲದ ಬೋಧನಾ ಆಸ್ಪತ್ರೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ಬೇನ್ ಗೋಪಾಲ್ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅವಿನಾಶ್ ಶೆಟ್ಟಿ ಉಪಸ್ಥಿತರಿದ್ದರು ಕೀರ್ತಿನಾಥ್ ಬಳ್ಳಾಲ್ ಸ್ವಾಗತಿಸಿದರು ಸಹಕುಲಪತಿ ಡಾಕ್ಟರ್ ಶರತ್ ಕುಮಾರ್ ರಾವ್ ಪ್ರಸ್ತಾವನೆಗೈದರು ಡಾಕ್ಟರ್ ಸಂಜಯ್ ಪ್ರಭು ಧನ್ಯವಾದವಿತ್ರು ದೀಪೋ ಜ್ಯೋತಿ ಪರಬ್ರಹ್ಮ ದೀಪೋ ಜ್ಯೋತಿರ್ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ ಭಾಗದ 7-8 ಜಿಲ್ಲೆಗಳಿಗೆ ಆರೋಗ್ಯ ಸೇವೆಗೆ ಒಂದು ದೊಡ್ಡ ಭದ್ರತೆಯನ್ನು ಕೊಟ್ಟಿದ್ಯಾರು ಅಂತ ಕೇಳಿದರೆ ಮಣಿಪಾಲ ಆಸ್ಪತ್ರೆ ಇವತ್ತಿಗೂ ಕೂಡ ಸುತ್ತಮುತ್ತಲ 7-8 ಜಿಲ್ಲೆಯ ಜನ ತೀವ್ರ ಸಮಸ್ಯೆ ಆದಾಗ ಬರುವಂಥದ್ದು ಮಣಿಪಾಲ ಆಸ್ಪತ್ರೆಗೆ ಮಣಿಪಾಲ ಆಸ್ಪತ್ರೆ ಇಡೀ ಒಂದು ನಮ್ಮ ಜಿಲ್ಲೆಯ ಆಸ್ಪತ್ರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು 7-8 ಜಿಲ್ಲೆಗಳಿಗೆ ಒಳಗೊಂಡಂಥ ಒಂದು ಆಸ್ಪತ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿರುವಂಥ ಬಳಗ ದೊಡ್ಡ ಸೇವೆಯನ್ನು ಇವತ್ತು ನಿರಂತರವಾಗಿ ಕೊಡ್ತಾ ಇದೆ ಅದರ ಒಂದು ಭಾಗ ಕಾರ್ಕಳದಲ್ಲಿ ಇಲ್ಲಿ ಪ್ರಾರಂಭ ಆಗಿ ನಿಧಾನವಾಗಿ ಹೊಸ ಹೊಸ ಸೇವೆಗಳನ್ನು ಇವತ್ತು ಒದಗಿಸ್ಕೊಳ್ತಾ ಬರ್ತಾ ಇದೆ ಇಲ್ಲಿ ಓಪಿಡಿ ಪ್ರಾರಂಭ ಆಗಿದೆ ಅಂತ ಕೇಳಿದಾಗ ಅತ್ಯಂತ ಖುಷಿಯಾಗಿತ್ತು ಮೊನ್ನೆ ಬಲ್ಲಾಳ್ರೆ ಸಿಕ್ಕಾಗ ಈರ್ಪನ್ನೆ ಡೇಟಿಡೆ ಉದ್ಘಾಟನೆ ಮನಪುಗ ಅಂತ ಅವರು ನನಗೆ ಆಗ್ರಹಪೂರ್ವಕವಾಗಿ ಹೇಳಿದರು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಅತ್ಯಂತ ಗಟ್ಟಿಯಾಗಿ ಮಾತಾಡುವಂಥ ಯಾವ್ದಾದ್ರು ಅವಕಾಶ ಇದ್ರೆ ಅದು ಬಲ್ಲಾಳ್ರಿಗೆ ಮಾತ್ರ ಉಳಿದವರು ಯಾರೂ ಕೂಡ ನಮಗೆ ಗಟ್ಟಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಬಲ್ಲಾಳ್ರದನ್ನು ಅತ್ಯಂತ ಗಟ್ಟಿಯಾಗಿ ಮತ್ತು ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ನಾವು ಕೇಳಿದ್ದೀನೆಲ್ಲದನ್ನೂ ಕೂಡ ಅದಕ್ಕೆ ಅವರು ಹೇಳಿದರು ಎಲ್ಲದನ್ನೂ ಕೊಡುವಂಥ ಕಾಮದೇನು ಅಂತ ಜಿಲ್ಲಾಡಳಿತದ ಎಲ್ಲ ಚಟುವಟಿಕೆಗಳಿಗೆ ಬಲ್ಲಾಳ್ರನ್ನ ಸಂಪರ್ಕ ಮಾಡಿದರೆ ನಮಗದು ಸಮಸ್ಯೆ ಪರಿಹಾರ ಆಯಿತು ಅಂತಲೇ ಅರ್ಥ ಅಷ್ಟು ದೊಡ್ಡವಾದ ರೀತಿಯಾದಂಥ ಕರ್ತವ್ಯದ ರೂಪದಲ್ಲಿ ನಮಗೆಲ್ಲ ರೀತಿಯಾದಂಥ ಸಹಕಾರವನ್ನು ಮಾಡಿದ್ದಾರೆ ಕಾರ್ಕಳ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರುವಂಥ ಪ್ರದೇಶ ಎಲ್ಲ ಸೌಕರ್ಯಗಳನ್ನು ಸರ್ಕಾರಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರಕ್ಕೆ ಅದರದೇ ಆದಂಥ ಇತಿಮಿತಿಗಳು ಸರ್ಕಾರಕ್ಕೆ ಅದರದೇ ಆದಂಥ ಚೌಕಟ್ಟು ಎಲ್ಲದೂ ಕೂಡ ಇದ್ದೇ ಇದೆ ನಾವು ನಮ್ಮ ತಾಲೂಕು ಆಸ್ಪತ್ರೆಯನ್ನು ಪ್ರತಿ ವರ್ಷ ರೋಟರಿಯರು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನಮಗೆ ಕನಸನ್ನು ಹೊತ್ತ ನಮ್ಮ ನೆಚ್ಚಿನ ಶಾಸಕ ಅಗತ್ಯತೆ ಇದೆ ಎಂದು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದರಂತೆ ನಮ್ಮ ಆಸ್ಪತ್ರೆಯ ಡಯಾಲಿಸಿಸ್ ಸೆಂಟರ್ ಅನ್ನು ಈಗಾಗಲೇ ಶುರು ಮಾಡಿದ್ದೇವೆ ಓಟಿಯನ್ನು ಮತ್ತು ಓಪಿಡಿ ಬ್ಲಾಕ್ ಅನ್ನು ಉದ್ಘಾಟಿಸಿದ್ದಾರೆ ತುರ್ತು ಮತ್ತು ಅಪಘಾತ ಸೇವೆಯನ್ನು ಸದ್ಯದಲ್ಲೇ ಶುರು ಮಾಡಲಿದ್ದೇವೆ ನಮ್ಮ ಶಾಸಕರು ನಮ್ಮ ಆಸ್ಪತ್ರೆಗೆ ಹಲವಾರು ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ ಅವರು ಅವರ ಸಹಕಾರದಿಂದ ಆಸ್ಪತ್ರೆಗೆ ಇಎಸ್ಐ ಸೌಲಭ್ಯ ದೊರೆಯುವಂಥದ್ದಾಗಿದೆ ಹಾಗೆ ಕೋವಿಡ್ ಸಮಯದಲ್ಲಿ ಅವರು ಅಗತ್ಯ ಇರುವ ಮಾರ್ಗದ ಕಾರ್ಕಳದಲ್ಲಿ ಹುಟ್ಟಿ ಬೆಳೆದು ಬಗ್ಗೆ ಕೇಳಲು ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಇದರಲ್ಲಿ ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಮತ್ತು ರೋಟರಿ ಕ್ಲಬ್ ಕಾರ್ಕಳದವರು ಒಂದು ಕ್ಯಾಂಪನ್ನು ರೋಟರಿ ಬಾಲಭವನದಲ್ಲಿ ಶುರು ಮಾಡಿದ್ದು ಆ ಬಾಲಭವನ ಅನಂತಶಯನ ದೇವಸ್ಥಾನದ ಹಿಂಭಾಗದಲ್ಲಿತ್ತು ಸುಮಾರು 3 ವರ್ಷ ಕಾಲ ಅತ್ಯುತ್ತಮವಾಗಿ ನಡೆದು ಈ ಭಾಗದ ಜನರಿಗೆ ಚಿಕಿತ್ಸೆ ನೀಡಿ ಜನಮನ್ನಣೆ ಗಳಿಸಿತು
ಈ ರೀತಿಯ ಕ್ಯಾಂಪಸ್ಸಿನ ಕ್ಯಾಂಪಿನ ಯಶಸ್ಸನ್ನು ಮನಗೊಂಡು ಅಂದಿನ ರೋಟೇರಿಯನ್ ಆದಂಥ ರೋಟೇರಿಯನ್ ಕೆ ಕೃಷ್ಣಪ್ರಭು ನೇತೃತ್ವದಲ್ಲಿ ಸಮಾನ ಮನಸ್ಕರ ಒಳಗೊಂಡ ತಂಡದ ಸತತ ಪರಿಶ್ರಮದ ಫಲವಾಗಿ ಸರ್ಕಾರಿ ಜಾಗವನ್ನು ರೋಟರಿ ಕ್ಲಬ್ ಮುಖಾಂತರ ಖರೀದಿ ಮಾಡಿ 1988 ಹತ್ತು ಹಾಸಿಗೆಯ ಹೆರಿಗೆ ಆಸ್ಪತ್ರೆಯನ್ನು ಇದೇ ಜಾಗದಲ್ಲಿ ನಿರ್ಮಾಣ ಮಾಡಿದರು. ಇದರ ಮುಂದಿನ ಭಾಗವೆಂಬಂತೆ ರೋಟರಿ ಕ್ಲಬ್ ಕಾರ್ಕಳದ 25ನೇ ವರ್ಷ ಅಂದರೆ ಬೆಳ್ಳಿ ಹಬ್ಬದ ಸವಿ ನೆನಪಿಗಾಗಿ 1992 ಇನ್ನೊಂದು ಕಟ್ಟಡವನ್ನು ಕಟ್ಟಿ ರೋಟರಿ ಆಸ್ಪತ್ರೆಗೆ ಹಸ್ತಾಂತರಿಸಲಾಯಿತು. 1999 ಡಾಕ್ಟರ್ ರತ್ನಾಕರ್ ಕಿಣಿ USA ಅವರ ಸಹಕಾರದಿಂದ ಮಕ್ಕಳ ಒಳರೋಗಿ ವಿಭಾಗವನ್ನು ಪ್ರಾರಂಭಿಸಲಾಯಿತು. ಹತ್ತು ಹಾಸಿಗೆಗಳಿಂದ ಶುರುವಾದ ಈ ಆಸ್ಪತ್ರೆ 2003 ಹೊತ್ತಿಗೆ 80 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿ ಹೊರಹೊಮ್ಮಿತು. ಈ ಸುದೀರ್ಘ ಅವಧಿಯಲ್ಲಿ ಡಾಕ್ಟರ್ ವಿನೋದ್ ಭಟ್ ಹಾಗೂ ರೋಟರಿ ಗ್ಲೋಬಲ್ ಗ್ರ್ಯಾಂಡ್ ಪ್ರಾಜೆಕ್ಟ್ನ ಅಡಿಯಲ್ಲಿ 3 ಡಯಾಲಿಸಿಸ್ ಮಿಷಿನ್ ಒಳಗೊಂಡ ಡಯಾಲಿಸಿಸ್ ಯೂನಿಟ್ ಅನ್ನು ತೆರೆಯಲಾಯಿತು. 2022 ಜಮಾಯತುಲ್ಲಾ ಫಲ ಕಾರ್ಕಳ ಯೂನಿಟ್ ಇದರಿಂದಲೂ ಒಂದು ಡಯಾಲಿಸಿಸ್ ಯಂತ್ರವನ್ನು ಇಲ್ಲಿ ಕೊಡಲಾಯಿತು. ಈ ಆಸ್ಪತ್ರೆ NABH ಪ್ರೀ ಅಕ್ರೆಡಿಟೇಷನ್ ಎಂಟ್ರಿ ಲೆವೆಲ್ ಮತ್ತು ಭಾರತ ಸರ್ಕಾರದಿಂದ ಕೊಡಮಾಡುವ ಕಾಯಕಲ್ಪ ಪ್ರಶಸ್ತಿಯನ್ನು ಪಡೆದಿರುತ್ತದೆ. ಇದೂ ಅಲ್ಲದೆ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತು